ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಫೆಬ್ರವರಿ 28ರ ಕರೆಂಟ್ ಅಫೇರ್ಸನ್ನು ನೋಡೋಣ. ಸೊ ನನಗೆ ಶೀತ ಇರೋದರಿಂದ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಪ್ರತಿ ವರ್ಷ ಫೆಬ್ರವರಿ 28ರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಅವತ್ತೇ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ, ಸಿ ವಿ ರಾಮನ್ ಅವರ ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟ ರಾಮನ್, ಅವರು ತಮ್ಮ ರಾಮನ್ ಎಫೆಕ್ಟ್, ನೀವೆಲ್ಲ ಕೇಳ್ತೀರ ರಾಮನ್ ಎಫೆಕ್ಟ್ ಬಗ್ಗೆ, ಅದನ್ನು ಕಂಡುಹಿಡಿದು ಅದನ್ನು ಸಾರ್ವಜನಿಕರ ಎದುರಿಗೆ ಪ್ರಕಟಪಡಿಸಿದ ದಿನ ಫೆಬ್ರವರಿ 28. ಸೊ ಆ ನೆನಪಿಗಾಗಿ ನಾವು ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಆ ರಾಮನ್ ಎಫೆಕ್ಟನ್ನು ಕಂಡುಹಿಡಿದಕ್ಕಾಗಿ ಅವರಿಗೆ 1930ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಕೂಡ ಪಡ್ಕೋತಾರೆ. ಸೊ ಈ ಬಾರಿಯ ಥೀಮ್ ವಿಷಯವಸ್ತು ಏನಾಗಿತ್ತಪ್ಪ ಅಂದರೆ, ಸೈನ್ಸ್ ಫಾರ್ ದ ಪೀಪಲ್ ಆ್ಯಂಡ್ ದ ಪೀಪಲ್ ಫಾರ್ ದ ಸೈನ್ಸ್. ಅಂದರೆ ವಿಜ್ಞಾನಕ್ಕಾಗಿ ಜನಕ್ಕಾಗಿ ವಿಜ್ಞಾನ ಮತ್ತು ವಿಜ್ಞಾನಕ್ಕಾಗಿ ಜನರು ಅಂತ. ಓಕೆ, ನಿಮಗಾಗಿ ಒಂದು ಪ್ರಶ್ನೆ. ಸೊ ಇದನ್ನು ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಸಂಪ್ರೀತಿ 2019. ಸೊ ಇದೊಂದು ಮಿಲಿಟ್ರಿ ಅಭ್ಯಾಸ ಆಗಿದೆ. ಇದು ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ? ಒಂದು ದೇಶ ಭಾರತ. ಸೊ ಹಾಗಾದರೆ ಇನ್ನೊಂದು ದೇಶ ಯಾವುದು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಒಂದು ಹೊಸ ಪುಸ್ತಕ ಬಿಡುಗಡೆಯಾಗಿದೆ. ಸೊ ಪುಸ್ತಕಗಳ ಬಗ್ಗೆ ಪದೇ ಪದೇ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೊ ಹೊಸ ಪುಸ್ತಕ ಯಾವುದಂದರೆ, ಕ್ವಾಲಿಟಿ ಅಕ್ರೆಡಿಟೇಷನ್ ಆ್ಯಂಡ್ ರ್ಯಾಂಕಿಂಗ್. ಸೊ ನೀವು ಇಷ್ಟು ನೆನಪಿಟ್ಕೊಂಡ್ರೆ ಸಾಕು, ಕ್ವಾಲಿಟಿ ಅಕ್ರೆಡಿಟೇಷನ್ ಆ್ಯಂಡ್ ರ್ಯಾಂಕಿಂಗ್, ಎ ಸೈಲೆಂಟ್ ರೆವಲ್ಯೂಷನ್ ಇನ್ ದ ಆಫಿಂಗ್ ಇನ್ ಇಂಡಿಯನ್ ಹೈಯರ್ ಎಜುಕೇಷನ್. ಈ ಬುಕ್ ಪುಸ್ತಕವನ್ನು ಡಾಕ್ಟರ್ ಎಚ್ ಚತುರ್ವೇದಿ ಅವರು ಬರೆದಿದ್ದಾರೆ. ಓಕೆ, ನೀವು ಇದನ್ನು ಮಾತ್ರ ನೆನಪಿಟ್ಕೊಂಡ್ರೆ ಸಾಕು, ಕ್ವಾಲಿಟಿ ಅಕ್ರೆಡಿಟೇಷನ್ ಆ್ಯಂಡ್ ರ್ಯಾಂಕಿಂಗ್. ಸೊ ಒಡಿಶಾ ಬಗ್ಗೆ ಸಿಂಪಲಾಗಿ ಹೇಳಬೇಕಂದ್ರೆ, ಸೊ ಇತ್ತೀಚೆಗೆ ಅದು ಏನು ಮಾಡಿದೆ ಅಂದರೆ, ತನ್ನ ರಾಜ್ಯ ಚಲನಚಿತ್ರ ನೀತಿಯನ್ನು ಬಿಡುಗಡೆಗೊಳಿಸಿದೆ 2019. ಸೊ ಹಾಗಾದರೆ 2019ನೇ ಇಸ್ವಿಯಲ್ಲಿ ಭಾರತದ ಯಾವ ರಾಜ್ಯ ಪ್ರಥಮವಾಗಿ ಚಲನಚಿತ್ರ ನೀತಿಯನ್ನು ಬಿಡುಗಡೆಗೊಳಿಸಿದಂಥ ಪ್ರಶ್ನೆ ಕೇಳ್ತಾರೆ. ಸೊ ಇದಕ್ಕೆ ಉತ್ತರ ಒಡಿಶಾ. ಇನ್ನೊಂದು ಸಿಂಪಲ್ಲಾಗಿ ಹೇಳಬೇಕಂದ್ರೆ, ರೈಸಿಂಗ್ ಇಂಡಿಯಾ ಸಮ್ಮಿಟ್ 2019 ಇದು ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಸೊ ಇದು ನವದೆಹಲಿಯಲ್ಲಿ ನಡೆಯಿತು. ಸೊ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ನ ಅಗತ್ಯತೆ ಇಲ್ಲ. ಇನ್ನು ಮಹೀಂದ್ರ ಎಕ್ಸಲೆನ್ಸ್ ಇನ್ ಥಿಯೇಟರ್ ಅವಾರ್ಡ್ಸ್, ಶಾರ್ಟಾಗಿ ನಾವು ಮೇಟಾ ಅವಾರ್ಡ್ಸ್ ಅಂತ ಕರಿತೀವಿ. ಸೊ ಇದರ ವತಿಯಿಂದ ಕೊಡಲ್ಪಡುವ ಜೀವಮಾನ ಸಾಧನೆ ಪ್ರಶಸ್ತಿ ಅಂದರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಪಡ್ಕೊಂಡವ್ರು ಯಾರಂದರೆ, ಸೊ ಇವರೊಬ್ಬರು ನಾಟಕಕಾರರು, ಅವ್ರ ಹೆಸರು ಮಹೇಶ್ ಯಲ್ಕುಂಚ್ವರ್ ಅಂತ. ಓಕೆ, ಮಹೇಶ್ ಯಲ್ಕುಂಚ್ವರ್ ಇವರು ಮೇಟಾ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇನ್ನು ಅಂತರ್ಗತ ಇಂಟರ್ನೆಟ್ ಸೂಚ್ಯಂಕ 2019 ಅಂದರೆ ಇನ್ಕ್ಲೂಸಿವ್ ಇಂಟರ್ನೆಟ್ ಇಂಡೆಕ್ಸ್ 2019ಅನ್ನು ಬಿಡುಗಡೆಗೊಳಿಸಲಾಗಿದೆ. ಸೊ ಇದನ್ನು ಬಿಡುಗಡೆಗೊಳಿಸಿದ ಅಂದರೆ ಇದನ್ನು ವರದಿ ಸಿದ್ಧಪಡಿಸಿದ ಸಂಸ್ಥೆ ಯಾವುದಂದರೆ, ಎಕನಾಮಿಕ್ ಇಂಟೆಲಿಜೆನ್ಸ್ ಯುನಿಟ್ ಅಂತ ಈ ಸಂಸ್ಥೆ ಇದರ ವರದಿಯನ್ನು ಸಿದ್ಧಪಡಿಸಿದೆ. ಇದನ್ನು ಫೇಸ್ಬುಕ್ಗಾಗಿ ಬಿಡುಗಡೆಗೊಳಿಸಲಾಗಿದೆ. ಸೊ ಅದಕ್ಕೆ ಹೆಸರೇ ಇಟ್ಟಿದ್ದಾರೆ, ಅಂತರ್ಗತ ಇದು ಇನ್ಕ್ಲೂಸಿವ್ ಇಂಟರ್ನೆಟ್ ಇಂಡೆಕ್ಸ್ 2019 ಫಾರ್ ಫೇಸ್ಬುಕ್ ಅಂತ ಅದರ ಹೆಡ್ಲೈನು. ಸೊ ಅದರಲ್ಲಿ ಭಾರತ 47ನೇ ಸ್ಥಾನದಲ್ಲಿದೆ. ಸೊ ಈ ಮುಂಚೆ ಹೋದ ವರ್ಷ ಬಿಡುಗಡೆಗೊಳಿಸಿದ್ರಲ್ಲೂ ಭಾರತ 47ನೇ ಸ್ಥಾನದಲ್ಲೇ ಇತ್ತು, ಇವಾಗಲೂ ಕೂಡ 47ನೇ ಸ್ಥಾನದಲ್ಲೇ ಮುಂದುವರೆದಿದೆ. ಪ್ರಥಮ ಮೂರು ದೇಶಗಳು ಯಾವಪ್ಪ ಅಂದರೆ, ಟಾಪ್ ಒನ್ನಲ್ಲಿ ಸ್ವೀಡನ್ ದೇಶ ಇದೆ, ಸೆಕೆಂಡಲ್ಲಿ ಸಿಂಗಾಪುರ್, ಥರ್ಡ್ ಪ್ಲೇಸಲ್ಲಿ USA ಅಂದರೆ ಅಮೇರಿಕಾ ಇದೆ. ಓಕೆ, ಇನ್ನು ಸರ್ಕಾರಿ ನೌಕರರ ಪೋಷಕರನ್ನು ರಕ್ಷಿಸಲು ಯಾವ ರಾಜ್ಯ ಸರ್ಕಾರವು ಪ್ರಣಾಮ್ ಆಯೋಗವನ್ನು ಪ್ರಾರಂಭಿಸಿದೆ? ಸೊ ಪ್ರಣಾಮ್ ಆಯೋಗವನ್ನು, ಸೊ ಇದನ್ನು ಸುಮಾರು 6 ತಿಂಗಳು ಮುಂಚೆನೇ ಇದನ್ನು ಯೋಜನೆಯನ್ನು ಜಾರಿಗೆ ತರ್ತೇವೆ ಅಂತ ಅವರು ಹೇಳಿದರು. ಆ ರಾಜ್ಯ ಬೇರೆ ಯಾವುದಲ್ಲ, ಅಸ್ಸಾಂ. ಸೊ ಇತ್ತೀಚೆಗೆ ಅಸ್ಸಾಂನ CM ಆದ ಸರ್ಬಾನಂದ್ ಸೋನೋವಾಲ್ ಅವರು ಇದನ್ನು ಪ್ರಾರಂಭಿಸಿದ್ದಾರೆ. ಇದರ ಪ್ರಕಾರ ಏನಪ್ಪ ಅಂದರೆ, ಸೊ ಯಾವುದೇ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಜಾಬಲ್ಲಿ ಇರ್ತಾನೆ. ಸೊ ಗೌರ್ಮೆಂಟ್ ಜಾಬಲ್ಲಿರೋ ವ್ಯಕ್ತಿ ತನ್ನ ತಂದೆ ತಾಯಿಯನ್ನು ಏನಾದರೂ ನಿರ್ಲಕ್ಷಿಸಿದರೆ ಅಥವಾ ಅವರಿಗೆ ಏನಾದರೂ ತೊಂದರೆಯನ್ನು ಕೊಟ್ಟರೆ, ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳದಿದ್ದರೆ, ಸೊ ಇವ್ರಿಗೆ ಸ್ಯಾಲ್ರಿ ಬರುತ್ತಲ್ಲ ಗೌರ್ಮೆಂಟ್ ಎಂಪ್ಲಾಯಿಗೆ ತಿಂಗಳ, ಅದರಲ್ಲಿ ಅಪ್ ಟು 10%ಇಂದ 15%ವರೆಗೂ ಕಡಿತಗೊಳಿಸಲಾಗುವುದು. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ತಂದೆ ತಾಯಿ ಅಂತಲೇ ಅಷ್ಟೇ ಅಲ್ಲ,
ಯಾರಾದರೂ ಅವ್ರ ಜೊತೆ ದಿವ್ಯಾಂಗರು ಇದ್ದರೆ, ಉದಾಹರಣೆ ಅವ್ರ ತಮ್ಮ ದಿವ್ಯಾಂಗ ಇದ್ದಾನೆ ಅಂತ ಅನ್ಕೊಳ್ಳಿ, ಸೊ ಅವನಿಗೆ ಯಾರು ಹೆಂಡತಿ ಮಕ್ಕಳು ಇರಲಿಲ್ಲ ಅಂದರೆ, ಸೊ ಅವ್ರನ್ನು ಕೂಡ ಇವನು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇದು ಈ ಪ್ರಣಾಮ್ ಯೋಜನೆ ಏನಿದೆ ಅದರ ಮುಖ್ಯ ಉದ್ದೇಶ. ಅದಕ್ಕಾಗಿ ಈ ಆಯೋಗವನ್ನು ಕೂಡ ಜಾರಿಗೊಳಿಸಲಾಗಿದೆ. ಸೊ ಅಂದರೆ ಇದರ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಬಂದರೆ ಈ ಆಯೋಗ ಅವನ್ನು ಪರಿಹರಿಸಲಿದೆ. ಸೊ ಇದೊಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡೋರ ಸಂಖ್ಯೆ ಹೆಚ್ಚಿಗೆ ಆಗ್ತಾಯಿದೆ. ಸೊ ತಮಗೆ ಒಂದು ಜಾಬ್ ಆಗಿಬಿಟ್ರೆ ಸಾಕು, ಎಲ್ಲೋ ಮನೆ ಮಾಡ್ಕೊಂಡು ಹೋಗ್ಬಿಡೋದು ತಂದೆ ತಾಯಿನ ಇಲ್ಲೇ ಬಿಟ್ಟು. ಸೊ ಅವ್ರನ್ನ ಸರಿಯಾಗಿ ಮಾತಾಡಿಸೋದು ಕೂಡ ಇಲ್ಲ. ಸೊ ಇದೊಂದು ಅಸ್ಸಾಂ ಸರ್ಕಾರದಿಂದ ಬಿಡುಗಡೆಗೊಳಿಸಲಾದ ಒಂದು ಅದ್ಭುತ ಯೋಜನೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಕರ್ನಾಟಕದಲ್ಲೂ ಈ ಥರದ ಒಂದು ಯೋಜನೆಯನ್ನು ಜಾರಿಗೊಳಿಸುವ ಅವಶ್ಯಕತೆ ಸದ್ಯದ ಮಟ್ಟಿಗಿದೆ. ಇನ್ನು 4 ಎಸೆತಗಳಲ್ಲಿ 4 ವಿಕೆಟ್ಗಳನ್ನು ಪಡೆದು ಟಿ ಟ್ವೆಂಟಿಯಲ್ಲಿ ಇತಿಹಾಸ ನಿರ್ಮಿಸಿದ ಬೌಲರ್ ಯಾರು? ಸೊ ಈ ಥರ ಕ್ರಿಕೆಟ್ಗೂ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಸೊ ಹಾಗಾಗಿ ನಾವು ಯಾವುದನ್ನು ಬಿಡಬಾರ್ದು. ಸೊ ಇತ್ತೀಚೆಗೆ 4 ಎಸೆತಗಳಲ್ಲಿ 4 ವಿಕೆಟ್ ಪಡೆದ ಆಟಗಾರ ಯಾರಪ್ಪ ಅಂದರೆ ರಶೀದ್ ಖಾನ್. ಸೊ ರಶೀದ್ ಖಾನ್ ಇವನು ಅಫ್ಘಾನಿಸ್ತಾನದ ಒಬ್ಬ ಕ್ರಿಕೆಟ್ ಬೌಲರ್ ಆಗಿದ್ದಾನೆ. ಸೊ ಇತ್ತೀಚೆಗೆ ಐರ್ಲೆಂಡ್ ವಿರುದ್ಧ ನಡೆದ ಪಂದ್ಯದಲ್ಲಿ ರಶೀದ್ ಖಾನ್ ಈ ಸಾಧನೆಯನ್ನು ಮಾಡಿದ್ದಾರೆ. ಸೊ ಅವರು 1 ಓವರ್ ಹಾಕಿದ್ರು, ಅದರಲ್ಲಿ ಕೊನೆಯ 3 ಬಾಲ್ಗಳಲ್ಲಿ 3 ವಿಕೆಟನ್ನು ತೆಗೆದುಕೊಂಡ್ರು. ನಂತರ ಇನ್ನೊಂದು ಓವರಲ್ಲಿ ಮೊದಲನೇ ಬಾಲಿಗೆ 1 ವಿಕೆಟನ್ನು ತಗೊಂಡ್ರು. ಟೋಟಲಾಗಿ ಕಂಟಿನ್ಯೂಸ್ ಆಗಿ 4 ಬಾಲಿಗೆ 4 ವಿಕೆಟನ್ನು ತೆಗೆದುಕೊಂಡ ಸಾಧನೆಯನ್ನು ಅವರು ಮಾಡಿದ್ದಾರೆ. T20 ಇತಿಹಾಸದಲ್ಲಿ ಇದೊಂದು ದಾಖಲೆ. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮಂಗಗಳನ್ನು ಕ್ರಿಮಿ ಕೀಟ ಎಂದು ಘೋಷಿಸಿತು? ಇದೇನಿದು ಮಂಗಗಳನ್ನು ಕ್ರಿಮಿ ಕೀಟ ಅಂತ ಘೋಷಿಸೋದು ಅಂತ ನೀವು ವಿಚಾರ ಮಾಡ್ಬೇಕಂದ್ರೆ, ಸೊ ಇಲ್ಲಿ ಏನಂದರೆ, ಸೊ ಬೆಳೆಗಳಿಗೆ, ಸೊ ನಾವೊಂದು ಏನೋ ಬೆಳೆಗಳನ್ನು ಬೆಳೆದಿರ್ತೇವೆ ರೈತರು, ಸೊ ಅಲ್ಲಿ ಆ ಬೆಳೆಗಳನ್ನು ನಾಶಪಡಿಸ್ಬೋದು ಅಥವಾ ಆ ಬೆಳೆಗಳಿಗೆ ಅನೇಕ ರೋಗಗಳನ್ನು ಉಂಟು ಮಾಡಬಹುದು. ಅಂತಹವುಗಳನ್ನು ನಾವು ವರ್ಮಿನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಅವು ಪಕ್ಷಿಗಳಾಗಿರ್ಬೋದು ಅಥವಾ ಇಲಿಗಳಾಗಿರ್ಬೋದು, ಹೆಗ್ಗಣಗಳಾಗಿರ್ಬೋದು, ಕೊನೆಗೆ ಮಂಗಗಳನ್ನು ಆಗಿರ್ಬೋದು. ಸೊ ಒಟ್ಟು ಅವು ಬೆಳೆಗಳಿಗೆ ಮಾರಕವಾಗಿ ಪರಿಣಮಿಸ್ತವೆ. ಸೊ ಅಂಥವುಗಳನ್ನು ಈಗ ಮಂಗಗಳು ಆ ಲಿಸ್ಟಲ್ಲಿ, ಈ ರಾಜ್ಯ ಮಂಗಗಳನ್ನು ಆ ಲಿಸ್ಟಲ್ಲಿ ಸೇರಿಸಿದೆ. ಆ ರಾಜ್ಯ ಯಾವುದಪ್ಪ ಅಂದರೆ ಹಿಮಾಚಲ್ ಪ್ರದೇಶ್. ಸೊ 1972ರಲ್ಲಿ ವನ್ಯಜೀವಿ ರಕ್ಷಣೆ ಕಾಯ್ದೆಯನ್ನು ಜಾರಿಗೊಳಿಸಿದ್ರು, ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಆ ಸೆಕ್ಷನನ್ನು, ಆ ಕಾಯ್ದೆಯ ಸೆಕ್ಷನ್ 62 ವಿಧಿ 62ನೇ ವಿಧಿ ಪ್ರಕಾರ ಏನು ಹೇಳುತ್ತೆ ಅಂದರೆ, ಈ ತರಹ ಏನಾದರೂ ಕೃಷಿಗಳಿಗೆ ಹಾನಿ ಮಾಡುವಂತಹ ಅಥವಾ ಕೃಷಿ ಬೆಳೆಗಳಿಗೆ ರೋಗಗಳನ್ನು ಉಂಟು ಮಾಡುವಂತಹ ಪ್ರಾಣಿಗಳನ್ನು ಈ ಕ್ರಿಮಿಕೀಟಗಳ ಲಿಸ್ಟ್ಗೆ ಅಥವಾ ವರ್ಮಿನ್ ಅಂತ ಇಂಗ್ಲೀಷಲ್ಲಿ ಏನು ಕರಿತೀವೋ ಆ ಲಿಸ್ಟ್ಗೆ ಸೇರಿಸಬಹುದು ಅಂತ 62ನೇ ವಿಧಿ ಹೇಳುತ್ತೆ. ಇದು ಕೂಡ ನಿಮಗೆ ನೆನಪಿರಲಿ. ಇನ್ನು ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಫೆಸ್ಟಿವಲ್, ಇದರ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದವರು ಯಾರು? ಸೊ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಫೆಸ್ಟಿವಲ್ ಇದರಲ್ಲಿ ಪ್ರಥಮ ಸ್ಥಾನ ಪಡೆದವರು ಯಾರು ಅಂದರೆ ಶ್ವೇತಾ ಉಮ್ರೆ. ಸೊ ಶ್ವೇತಾ ಉಮ್ರೆ ಇವರು ಮಹಾರಾಷ್ಟ್ರದವರಾಗಿದ್ದಾರೆ. ಸೊ ಇನ್ನೊಂದು ಸಮಾಧಾನಕರ ಸಂಗತಿ ಏನಪ್ಪ ಅಂದರೆ, ಸೊ ಕರ್ನಾಟಕದ ಅಂಜನಾಕ್ಷಿ ಎಂ ಎಸ್ ಇವರು ಕರ್ನಾಟಕದ, ಇವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಟೈಟಾನ್ವಾಲಾ ಮ್ಯೂಸಿಯಂ ಇತ್ತೀಚೆಗೆ ಸುದ್ದಿಯಲ್ಲಿದೆ, ಅದು ಯಾವ ರಾಜ್ಯದಲ್ಲಿದೆ? ಟೈಟಾನ್ವಾಲಾ ಮ್ಯೂಸಿಯಂ ಇತ್ತೀಚೆಗೆ ರಾಜಸ್ಥಾನದಲ್ಲಿ ಅದನ್ನು ಅನಾವರಣಗೊಳಿಸಲಾಗಿದೆ. ಸೊ ಅದನ್ನು ಉದ್ಘಾಟನೆ ಮಾಡಿದವರು ಯಾರಂದರೆ, ಕೇಂದ್ರದ ಜವಳಿ ಮಂತ್ರಿಗಳಾದ ಸ್ಮೃತಿ ಇರಾನಿ ಅವರು ಅದನ್ನು ಉದ್ಘಾಟನೆ ಮಾಡಿದರು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ರಾಜಸ್ಥಾನದಲ್ಲಿ ಚೀಪಾ ಕಮ್ಯುನಿಟಿ ಅಂತ ಬರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಚೀಪಾ ಕಮ್ಯುನಿಟಿ. ಸೊ ಅವರು ಒಂದು ಟೆಕ್ನಿಕ್ ಏನಪ್ಪ ಅಂದರೆ, ನೈಸರ್ಗಿಕವಾಗಿ ಅವರು ವಸ್ತುಗಳನ್ನು ಪ್ರಿಂಟ್ ಮಾಡ್ತಾರೆ. ಸೊ ಈಗ ನಾವು ಜೆರಾಕ್ಸಲ್ಲಿ ಪ್ರಿಂಟ್ ಮಾಡಿಸ್ತೇವಲ್ಲ, ಆ ಥರ ಅವರು ನೈಸರ್ಗಿಕ ಪರಿಕರಗಳನ್ನು ಬಳಸ್ಕೊಂಡು ಪ್ರಿಂಟ್ ಮಾಡೋ ಕಲೆ ಆ ಚಿಪ್ಪಾ ಕಮ್ಯುನಿಟೀಸ್ಗೆ ಇದೆ. ಸೊ ಅದನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಟೈಟಾನ್ವಾಲಾ ಮ್ಯೂಸಿಯಮನ್ನು ಅಲ್ಲಿ ಅನಾವರಣಗೊಳಿಸಲಾಗಿದೆ. ಭಾರತದ ಯಾವ ಸೆಮಿಕಂಡಕ್ಟರ್ ಕಂಪ್ನಿ ಇತ್ತೀಚೆಗೆ 4G ಅಥವಾ LTE ಅಂತ ನಿಮ್ಗೆ ಗೊತ್ತು ಮೊಬೈಲ್ ಯೂಸ್ ಮಾಡೋರಿಗೆ, ಆ್ಯಂಡ್ 5G NR ಮಾಡೆಮ್ಸ್ ಇವುಗಳಿಗಾಗಿ ಭಾರತದ ಮೊದಲ ಸೆಮಿಕಂಡಕ್ಟರ್ ಚಿಪ್ಪನ್ನು ತಯಾರಿಸಿದೆ. ಸೊ ಇತ್ತೀಚೆಗೆ ಆ ಸೆಮಿಕಂಡಕ್ಟರ್ ಚಿಪ್ಪನ್ನು ತಯಾರಿಸಿದ ಸಂಸ್ಥೆ ಯಾವುದಪ್ಪ ಅಂದರೆ ಸಿಂಗಲ್ ಚಿಪ್ ಎನ್ನುವ ಕಂಪ್ನಿ
ಸೊ ಇದು ಬೆಂಗಳೂರಲ್ಲಿ ಇರುತ್ತೆ, ಬೆಂಗಳೂರಲ್ಲಿ ಇದೆ ಈ ಕಂಪ್ನಿ. ಸಿಗ್ನಲ್ ಚಿಪ್, ಸಾರಿ ಸಿಗ್ನಲ್ ಚಿಪ್ ಅಂತ, ನಾಟ್ ಸಿಂಗಲ್, ಸಿಗ್ನಲ್ ಚಿಪ್. ಸೊ ಇದೊಂದು ಬೆಂಗಳೂರು ಬೇಸ್ಡ್ ಕಂಪ್ನಿಯಾಗಿದೆ. ಸೊ ಇಲ್ಲಿ ಅನೇಕ ಚಿಪ್ ಸಿರೀಸ್ಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ SCBM 3 4 XX ಅಂದರೆ, ಸೊ ಇಲ್ಲಿ ಅವು ನಮಗೆ ಬೇಕಾದ ನಂಬರ್ಗಳನ್ನು ಕೊಡ್ತಾ ಹೋಗೋದು. ಸೊ ಈ ಥರ ಚಿಪ್ಗಳನ್ನು ರೆಡಿ ಮಾಡಿದ್ದಾರೆ. ಆ ಚಿಪ್ಗಳಿಗೆ ಆಗೊಂಬೆ ಅಂತ ಹೆಸರಿಟ್ಟಿದ್ದಾರೆ, ಆಗೊಂಬೆ ನೆನ್ಪಿಟ್ಕೊಳ್ಳಿ. ಸೊ ಆಗೊಂಬೆ ಬಗ್ಗೆ, ವಿಶೇಷತೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ಇವಿಷ್ಟು February 28 ಕರೆಂಟ್ ಅಫೇರ್ಸ್. ಇನ್ನು March 1 March 2 ಅದರದ್ದು ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಟೇಕ್ ಕೇರ್.